ಹುಬ್ಬಳ್ಳಿಯಲ್ಲಿ ಚಿತ್ರ ನಿರ್ದೇಶಕ ಹಾಗೂ ಪತ್ರಕರ್ತ ಇಂದ್ರಜಿತ್ ಲಂಕೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಅಟ್ ದ ಸೇಮ್ ಟೈಮ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನಿಗೆ ದೇವರು ಧೈರ್ಯ ನೀಡಲಿ, ಕೆಲವೇ ದಿನಗಳಲ್ಲಿ ನಾನು ರೇಣುಕಾಸ್ವಾಮಿ ಕುಟುಂಬಸ್ಥರ ಮನೆಗೆ ಭೇಟಿ ಮಾಡಲಿದ್ದೇನೆ, ಅವರಿಗೆ ಅನ್ಯಾಯವಾಗಬಾರದು, ದರ್ಶನ್ ಜೊತೆಗೆ ನಾನು 2 ಸಿನಿಮಾ ಮಾಡಿದ್ದೇನೆ, ಈಗ ಅವರನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ರೇಣುಕಾಸ್ವಾಮಿ ಕೊಲೆ ಕುರಿತು ಪೊಲೀಸರು ತನಿಖೆ ನಡೆಸಿದ್ದಾರೆ, ಈಗಲೇ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡುವುದು ಸರಿ ಹೋಗಲ್ಲ, ತನಿಖೆಯ ನಂತರ ಈ ಘಟನೆಯಲ್ಲಿ ದರ್ಶನ್ ಅವರ ಪಾತ್ರ ಏನು ಎಂಬುದರ ಬಗ್ಗೆ ತಿಳಿಯುತ್ತದೆ, ಈಗ ತನಿಖೆಯ ಪೂರ್ವದಲ್ಲಿ ನಾನು ಮಾತನಾಡುವುದು ತಪ್ಪು ಆಗುತ್ತದೆ, ಈ ಘಟನೆ ನಡೆಯಬಾರದಿತ್ತು ಆದರೆ ನಡೆದಿದೆ, ಇಲ್ಲಿ ಅಮಾಯಕ ಹುಡುಗನ ಜೀವ ಹೋಗಿದೆ, ರೇಣುಕಾಸ್ವಾಮಿ ಕಳೆದುಕೊಂಡ ಕುಟುಂಬ ಬೀದಿಗೆ ಬಂದಿದೆ, ರೇಣುಕಾಸ್ವಾಮಿ ಪತ್ನಿ ಗರ್ಭಿಣಿಯಾಗಿದ್ದು ಇಂತಹ ಸಮಯದಲ್ಲಿ ಗಂಡನನ್ನು ಕಳೆದುಕೊಂಡ ಮಹಿಳೆ ನೋವಿನಲ್ಲಿದ್ದಾರೆ, ಈ ಕಡೆ ದರ್ಶನ್ ಪತ್ನಿ ಹಾಗೂ ಮಗ ಕೂಡ ಈ ಘಟನೆಯಿಂದ ನೋವಿನಲ್ಲಿದ್ದಾರೆ, ಅವರಿಗೆ ದೇವರು ಧೈರ್ಯ ನೀಡಬೇಕು ಎಂದು ಮಾತನಾಡಿದರು. ಈ ಸಮಯದಲ್ಲಿ ನಾನು ಯಾಕೆ ಟಾಂಗ್ ಕೊಡಕ್ ಹೋಗ್ಲಿ, ನಾನು 2 ಸಿನಿಮಾ ಮಾಡಿದೀನಿ ದರ್ಶನ್ ಜೊತೆ, ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಲ್ಲ ನನ್ನ ಕಡೆಯಿಂದ, ಅಟ್ಲೀಸ್ಟ್ ನಾನು ಯಾಕೆ ಟಾಂಗ್ ಕೊಡಕ್ ಹೋಗ್ಬೇಕು. ಇವತ್ತಿನ ಒಂದಿನ ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ, ಅವರ ವಿಜಯಲಕ್ಷ್ಮಿಗಿರ್ಲಿ ಪಾಪ ಅವ್ರ ಮಗನಿಗಿರ್ಲಿ ಭಗವಂತ ಶಕ್ತಿ ಕೊಡ್ಲಿ ಈ ಸಂದರ್ಭದಲ್ಲಿ, ಅದು ಯಾರನ್ನು ಅನ್ಯಾಯ ಮಾಡಿದಾರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ, ಅವ್ರ ಗಂಡನ್ ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ, ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟ್ಯಾಂಕ್ ಕೊಡಬೇಕು, ನನಗೇನು ಅದಕ್ಕೆ ಅವಶ್ಯಕತೆ ಇದೆ, ನನಗೆ ಯಾಕೆ ಅದು ಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಕೊನೆಯಲ್ಲಿ ಮತ್ತೆ ಹೇಳ್ತೀನಿ, ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ, ನನಗೂ ಮಕ್ಕಳಿದ್ದಾರೆ, ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಪಾಪ ನನ್ನ ಮಗನಿಗೆ ಹಾರೈಸಿದ್ರು ಸಿನಿಮಾದಲ್ಲಿ, ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗೆ ಅನ್ಸುತ್ತೆ. ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ ರೇಣುಕಾಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿಸ್ಕೊಡಿ.